वेलकम बैक टू माय चैनल नानिवत निम्गे मनेले हेगे ढाबा शैलिया तंदूर रोटी माडोदु अंत हेळ्कोड्तीनि सामान्यवागि एल्लरू मनेयल्लू तंदूर इरल्ल अदरिंद नानु तंदूर इद्दोर हेगे रोटी माड्कोबेकु हागे तंदूर इल्दे इरोरु तवदल्ले हेगे रोटी माड्कोबहुदु अन्नो एरडु विधानानु कूड ई वीडियोदल्लि तिळिस्कोड्तीनि प्लीज ई वीडियोन स्किप माड्दे कोनेवरेगू नोडि ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ಅನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವಾಗ ತಂದೂರ್ ರೋಟಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು 1 ಕಪ್ಗೆ 1 ಸ್ಪೂನಷ್ಟು ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಕರ್ಗೋಕ್ ಬಿಡಿ ಅದು ಕರ್ಗೋಷ್ಟರಲ್ಲಿ ನಾನು ಒಂದು ಪಾತ್ರೆಗೆ 2.5 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೋತಾ ಇದೀನಿ ನೋಡಿ ಈ ಕಪ್ ಅಲ್ಲಿ ನಾನು 2.5 ಕಪ್ ಅಷ್ಟು ಗೋಧಿ ಹಿಟ್ಟು ಹಾಕೊಂಡಿದೀನಿ ಇವಾಗ ಇದಕ್ಕೆ 1.5 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಮತ್ತೆ 1 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದೀನಿ ಒಂದು 2 ಚಿಟಿಕೆ ಅಷ್ಟು ಅಡಿಗೆ ಸೋಡಾ ಹಾಕೋತಾ ಇದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸಕ್ಕರೆ ಕರಗಿದ ನೀರನ್ನ ಇದಕ್ಕೆ ಹಾಕೊಳ್ಳೋಣ ಆಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕು ನೋಡಿ ನಾನು ಇವಾಗ ಇದನ್ನ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನೀವಿವಾಗ ಇದನ್ನ ಚೆನ್ನಾಗಿ ನಾದ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಹಿಟ್ಟು ಅಷ್ಟು ಸಾಫ್ಟ್ ಆಗುತ್ತೆ ನೋಡಿ ಇವಾಗ ನಾನು ಇದನ್ನ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇವಾಗ ಇದನ್ನ ಹೀಗೆ ಲೈಟ್ ಆಗಿ ಪ್ರೆಸ್ ಮಾಡಿ 1 ನಿಮಿಷ ಚೆನ್ನಾಗಿ ಕಲಸ್ಕೋಬೇಕು ಅದಾದ ಮೇಲೆ ಅದಕ್ಕೆ ಸುತ್ತ ಎಣ್ಣೆ ಹಚ್ಚಿ ಕ್ಲೋಸ್ ಮಾಡಿ 1 ಅವರ್ ಹಾಗೆ ಇಡಬೇಕು ನಾನು ಇಲ್ಲಿ ಕಲಸಿರೋ ಹಿಟ್ಟು ಒಂದು 10 ಜನಕ್ಕೆ ರೋಟಿ ಮಾಡಬಹುದು ನಿಮಗೆ ಕಡಿಮೆ ಬೇಕು ಅಂದ್ರೆ ನೀವು ಸ್ವಲ್ಪ ಕಡಿಮೆ ಕಲಸ್ಕೊಳ್ಳಿ ನೋಡಿ ಇವಾಗ ನಾನು 1 ಅವರ್ ಇದನ್ನ ನೆನೆಸಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು ಇವಾಗ ಇದನ್ನ ಉಂಡೆಗಳನ್ನಾಗಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಲಟ್ಟಿಸ್ಕೊಬೇಕು ನೀವು ರೋಟಿಗೆ ಸ್ವಲ್ಪ ತಿಕ್ಕ ಆಗಿ ಲಟ್ಟಿಸ್ಕೊಬೇಕು ಎಲ್ಲಾ ಕಡೆ ಒಂದೇ ತಿಕ್ನೆಸ್ ಇರೋ ಹಾಗೆ ಲಟ್ಟಿಸ್ಕೊಳ್ಳಿ ನೋಡಿ ಇವಾಗ ನಾನು ಇದನ್ನ ಇಷ್ಟು ತಿಕ್ಕ ಆಗಿ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಇದರಲ್ಲಿರೋ ಎಕ್ಸ್ಟ್ರಾ ಹಿಟ್ನ ಹಿಗ್ ಮಾಡಿ ತೆಗೆಯೋಣ ನೋಡಿ ಎಲ್ಲಾ ಕೆಳಗಡೆ ಬೀಳ್ತಾ ಇದೆ ಈಗ ಎಕ್ಸ್ಟ್ರಾ ಹಿಟ್ನ ರಿಮೂವ್ ಮಾಡಿದ ಮೇಲೆ ಇದನ್ನ ತವದ ಮೇಲೆ ಹಾಕ್ತಾ ಇದೀನಿ ನೋಡಿ ಇವಾಗ ರೊಟ್ಟಿ ಹೇಗೆ ಉಪ್ತಾ ಬರ್ತಿದೆ ಅಂತ ನೀವು ಇನ್ನೊಂದು ಕಡೆ ತಂದೂರ್ನ ಬಿಸಿಯಾಗಿ ಇಟ್ಟಿರಬೇಕು ಇವಾಗ ಇದನ್ನ ಬಿಸಿಯಾಗಿರೋ ತಂದೂರ್ ಮೇಲೆ ಹಾಕ್ತಾ ಇದೀನಿ ನೋಡಿ ತಂದೂರ್ ಮೇಲೆ ಹಾಕಾದ ಮೇಲೆ ಮತ್ತೆ ರೊಟ್ಟಿ ಉಪ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದನ್ನ ನೀಟಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಇದು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಅಂತ ತುಂಬಾ ಸಾಫ್ಟ್ ಆಗಿ ಇರುತ್ತೆ ಬನ್ನಿ ಇವಾಗ ತಂದೂರ್ ಇಲ್ಲದೆ ಇರೋರು ಹೇಗೆ ರೊಟ್ಟಿ ಮಾಡೋದು ಅಂತ ನೋಡೋಣ ಮೊದಲಿನ ತರನೇ ತಿಕ್ಕಾಗಿ ಲಟ್ಟಿಸ್ಕೊಂಡು ಅದರ ಮೇಲೆ ಒಂದು ಸ್ಪೂನಷ್ಟು ನೀರನ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನ ನಿಧಾನಕ್ಕೆ ತವದ ಮೇಲೆ ಹಾಕಿ ಸಾಫ್ಟ್ ಆಗಿ ಪ್ರೆಸ್ ಮಾಡಬೇಕು ಅದು ತವಕ್ಕೆ ಅಂಟ್ಕೋಬೇಕು ಆ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಉಬ್ಬಕ್ಕೆ ಸ್ಟಾರ್ಟ್ ಆಯಿತು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ಇವಾಗ ತವಾನ ಉಲ್ಟಾ ಮಾಡಿ ಅದನ್ನ ಬೇಯಿಸ್ಕೊಳ್ಳೋಣ ನೋಡಿ ನಾನು ಹೇಗೆ ಬೇಯಿಸ್ಕೊತಾ ಇದ್ದೀನಿ ಅಂತ
ನೀಟಾಗಿ ಎಲ್ಲ ಕಡೆ ಫ್ಲೇಮ್ ಬರೋ ಹಾಗೆ ಹಿಡಿದು ಸುತ್ತ ಬೇಯಿಸ್ಕೊಳ್ಳಿ ರೋಟಿನ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅದು ರೋಟಿ ಅಂತ. ಇವಾಗ ಇದಾಗಿದೆ, ಇದನ್ನು ತವದಿಂದ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೋಟಿ ಅಂತ. ನೀವು ತಂದೂರಲ್ಲಿ ಮಾಡೋ ಥರನೇ ಬರುತ್ತೆ. ನೋಡಿದ್ರಲ್ವಾ ಮನೆಯಲ್ಲೇ ಹೇಗೆ ಈಸಿಯಾಗಿ ಡಾಬಾ ಶೈಲಿಯ ರೋಟಿ ಮಾಡ್ಕೊಳ್ಳೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.